ಪಾರ್ಸಲ್ ಇಲ್ಲೆಲ್ಲ ಹತ್ತಾಡ್ಲಿಕ್ಕಿಲ್ಲ. ಚಟ್ನಿ ಎರಡು ಸಪಡ ಕೊಡ್ತೀನಿ ಸಪಡ. ಈ ದೋಸೆ ತಿರುವಾಕೋದು ಒಂಥರ ಚೆನ್ನಾಗಿದೆ ಸರ್. ಮೂರು ದೋಸೆ ಒಟ್ಟಿಗೆ ತಿರುವಾಕ್ ಬಿಡ್ತೀರಾ? ನಮ್ಮಪ್ಪ ಆರು ದೋಸೆ ತಿರುಗಾಡ್ದು. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಚಾಮರಾಜಪೇಟೆಗೆ ಬಂದಿದ್ದೀನಿ. ಚಾಮರಾಜಪೇಟೆಯಲ್ಲಿ ಮೋಹನ್ ಇಡ್ಲಿ ದೋಸೆ ಅಂತ ಅದ್ಭುತವಾಗಿರೋಂಥ ಶಾವಿಗೆ ಬಾತ್ ಸಿಗುತ್ತೆ. ದೋಸೆ ಇಡ್ಲಿ ಅಂದ್ಬಿಟ್ಟು ಶಾವಿಗೆ ಬಾತ್ ಬಗ್ಗೆ ಮಾತಾಡ್ತಾನೆ ಅನ್ಕೋಬೇಡಿ. ಹೌದು, ಶಾವಿಗೆ ಸಿಕ್ಕಾಬೇಡ ಫೇಮಸ್ಸು. ಇಡ್ಲಿನೂ ತುಂಬ ಚೆನ್ನಾಗಿ ಹೋಗುತ್ತೆ, ಹಾಗೂ ದೋಸೆನೂ ತುಂಬ ಚೆನ್ನಾಗಿ ಹೋಗುತ್ತಂತೆ. ಜೊತೆಗೆ ಶಾವಿಗೆ ಬಾತ್, ಶಾವಿಗೆ ಬಾತ್ ಅಂದಾಗ ಒತ್ತು ಶಾವಿಗೆ ಮಾಡುವಂಥದ್ದು, ಇವರೇ ಖುದ್ದಾಗಿ ಮಾಡುವಂಥದ್ದು, ಯಾವುದೇ ರೀತಿ ರೆಡಿ ಶಾವಿಗೆ ಬಳಸಿ ಮಾಡಲ್ವಂತೆ. ಮೊದಲಿಂದನೂ ಅಷ್ಟೇ, ಇವರೇ ಖುದ್ದಾಗಿ ಒತ್ತು ಶಾವಿಗೆನ ಬಳಸಿ ಮಾಡ್ತಿದ್ದಾರೆ. ಎಲ್ಲಿ ಅಂತ ಕೇಳಿದ್ರೆ ಚಾಮರಾಜಪೇಟೆ. ಚಾಮರಾಜಪೇಟೆಯಲ್ಲಿ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ಇದೆ, ಒಂದು ಶಾಲೆ ಅದು. ಅದರ ಆಪೋಸಿಟಲ್ಲೇ ಈ ಒಂದು ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಾ, ಸೊ ಮೋಹನ್ ಇಡ್ಲಿ ದೋಸೆ ಅಂತ. ಸೊ ಕಳೆದ 35 ವರ್ಷಗಳಿಂದ ಮಾಡ್ತಾ ಇದಾರಂತೆ. 35 ವರ್ಷಗಳಿಂದ ಇಲ್ಲಿ ಮಾಡ್ತಿಲ್ಲ, ಇಲ್ಲಿ ಮಾಡ್ತಿರೋಂಥದ್ದು 18 ವರ್ಷಗಳಿಂದ, ಬೇರೆ ಕಡೆ ಸೇರಿ 35 ವರ್ಷ ಆಯ್ತಂತೆ. ಸೊ ಇವರ ತಾತ ಅಂದರೆ ಇವಾಗ ನಡೆಸ್ತಾ ಇರೋಂಥದ್ದು 3ನೇ ಜನ್ರೇಷನ್ನು. ಸೊ ಅದ್ಭುತವಾಗಿರುತ್ತಂತೆ, ನಾನು ಕೂಡ ಟ್ರೈ ಮಾಡಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬಾತ್ ಶಾವಿಗೆ, ಶಾವಿಗೆ ಬಾತ್ ದೋಸೆ ಕೊಡಿಸ್ತೀನಿ, ಬನ್ನಿ. ನಿಮ್ಮ ತಂದೆಯವ್ರಿಗೆ 7 ವರ್ಷ ಆಯ್ತಂತ ಸರ್? ಹೌದು ಸರ್, ಬೆಂಗಳೂರು ಬಂದ. ಓಕೆ, ಯಾವ ಊರು ಸರ್ ಅವರು? ಅವ್ರು ತಮಿಳ್ನಾಡು. ತಮಿಳ್ನಾಡು ಅಂದ್ರೆ ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿದ್ದು. ಅವ್ರು ಫಸ್ಟ್ ಎಲ್ಲಂದ್ರೆ ಸರ್ ಜಾಯ್ನ್ ಆಗಿದ್ದು? ಹೌದಾ? ಹೌದು, ಇವತ್ತೇನಲ್ಲ. ಎಷ್ಟಂತೆ ಸಂಬಳ ಅವಾಗ ಅವ್ರಿಗೆ? 50 ಪೈಸ ಏನು ಅಷ್ಟೇ. ಓ, ಈ ದೋಸೆ ತಿರುವಾಕೋದು ಒಂಥರ ಚೆನ್ನಾಗಿದೆ ಸರ್. ಮೂರು ದೋಸೆ ಒಟ್ಟಿಗೆ ತಿರುವಾಕ್ ಬಿಡ್ತೀರಾ? ನಮ್ಮಪ್ಪ 6 ದೋಸೆ ತಿರುಗಾಡ್ದು. ಓ, ಶಾವಿಗೆ ದೋಸೆ ಅಂದಾಗ ಈ ರೀತಿ ಬರುತ್ತೆ. ದೋಸೆ ಅಂದಾಗ ಎಷ್ಟು ಥರ ದೋಸೆ ಸಿಗುತ್ತೆ ಸರ್? ಸರ್, ದೋಸೆ ಎಲ್ಲ ಆಲ್ಮೋಸ್ಟ್ ಒಂದು 10 ಥರ ಇದೆ. ಓಕೆ, ಯಾವ ಥರ ಇದೆ ಸರ್? ಮಸಾಲ, ಪ್ಲೈನು, ಆನಿಯನ್ನು, ಪುಡಿ ದೋಸೆ, ಪುಡಿ ಮಸಾಲ, ಬಾತ್ ಮಸಾಲ, ಶಾವಿಗೆ ಮಸಾಲ, ಚಟ್ನಿ ದೋಸೆ. ಚಟ್ನಿ ದೋಸೆ ಅನ್ನೋದು ಫೇಮಸ್ಸು ನಮ್ಮ ಅಂಗಡಿಯಲ್ಲಿ. ಚಟ್ನಿ ದೋಸೆ ಅಂತ? ಹೌದು ಸರ್, ಇವಾಗಲೇ ಒಂದೆರಡು ವರ್ಷ ಆಯಿತು ನಾವು ಅದೆಲ್ಲ ಹೈಲೈಟ್ ಆಗಿ. ಹ್ಞೂ ಹ್ಞೂ, ಅದು ಎಲ್ಲ ಹೈಲೈಟ್ ಆಗಿದೆ. ಯಾರೋ ಪುಡಿ ದೋಸೆ ಕೇಳಿದ್ರೆ ಶಾವಿಗೆ ಪುಡಿ ಮಾಡ್ತೀವಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ಮಣಿಕಂಠ. ಮಣಿಕಂಠ ಅವರು. ಸರ್, ಮೋಹನ್ ಇಡ್ಲಿ ದೋಸೆ, ಸೊ ಯಾವಾಗಿಂದ ಶುರುವಾಗಿದ್ದು? ಸರ್, ಇದು ನಮ್ಮ ಅಪ್ಪ ಒಂದು 35 ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ. 35 ವರ್ಷ ಆಯ್ತಾ ಸರ್? ಇಲ್ಲಿ ಸ್ಟಾರ್ಟ್ ಮಾಡಿ 18 ವರ್ಷ ಆಯ್ತು. ಓಕೆ, ನಾವು ವಿಪುರಮಲ್ಲಿ ಇದ್ವಿ ನಮ್ಮ ಅಪ್ಪ ಅವರು. ಹೌದಾ? ಹಾ ಹಾ, ಇಲ್ಲಿ ಬಂದು 18 ವರ್ಷ ಆಯ್ತು. ಇಲ್ಲಿ ಬಂದು 18 ವರ್ಷ ಆಯ್ತು. ನಮ್ಮಪ್ಪ ಹೆಸರು ಮೋಹನ್ ಅಂತ. ಹಾ, ಅಪ್ಪಾಜಿ ಹೆಸರು ಮೋಹನ್ ಅಂತ. ಓಕೆ, ಮತ್ತೆ ಬೋರ್ಡ್ ಕೂಡ ಹಾಕಿಲ್ಲ ಸರ್ ಶಾಪ್? ಇವಾಗಿಂದ ಹಾಕಿಲ್ಲ ಸರ್, ಹಂಗಾಗಿ ಅದನ್ನ ನಾವು ಇದು ಅದನ್ನ ತಲೆಗೆ ಇದು ಮಾಡ್ಕೊಂಡಿಲ್ಲ, ಹಂಗೆ ನಡೀತಾ ಇದೆ.
ಜನಕ್ಕೆ ಇಡ್ಲಿ ಅಂದ್ರೆ ಗೊತ್ತು, ಚಾಮರಾಜಪೇಟೆಯಲ್ಲಿ ಇಡ್ಲಿ ಅಂದ್ರೆ ಹಂಗಾಗಿ. ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ? ಇಡ್ಲಿ, ದೋಸೆ, ಚಿತ್ರಾನ್ನ, ಶಾವಿಗೆ ಬಾತ್ ಎಲ್ಲ ಸಿಗುತ್ತೆ. ಮೇನ್ ಶಾವಿಗೆ ಬಾತ್, ಇಡ್ಲಿ. ಓಕೆ, ಜನ ಶಾವಿಗೆ ಬಾತ್ ನಾವೇ ಹೊತ್ತು ಶಾವಿಗೆ ಮಾಡೋದು. ಹೌದ್ರ? ಓಕೆ, ನಾವೇ ರೆಡಿ ಮಾಡಿ ಮಾಡೋದು. ಅದರಿಂದಾಗಿ ಜನ ಶಾವಿಗೆ, ಇಡ್ಲಿ ಮಕ್ಕಳಿಗೆಲ್ಲ ಮೇನ್ ಇಡ್ಲಿಗೆ. ಯಾವ್ದು ಜಾಸ್ತಿ ಹೋಗುತ್ತೆ ಸರ್ ಅತಿ ಹೆಚ್ಚು? ಸರ್ ಫಾಸ್ಟ್ ಮೇನ್ ಅಂದ್ರೆ ಶಾವಿಗೆನೆ, ಶಾವಿಗೆ ಅಂದ್ರೆ ದೋಸೆನೆ. ಓಕೆ, ನೋಡ್ರಿ ದೋಸೆ. ಮತ್ತೆ ನಾ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಸರ್ ನಮ್ಮ ಸಾಯಂಕಾಲ 5-10 ಗಂಟೆ ಸರ್. 5-10 ಗಂಟೆ ಸಂಜೆ ಮಾತ್ರ? ಸಾಯಂಕಾಲ 5-10 ಗಂಟೆ. ಶಾವಿಗೆ ಬಾತ್ ಬೇಕಂದ್ರೆ 7:30-8 ಗಂಟೆ ಒಳಗಡೆ ಬರ್ಬೇಕು. ಒಳಗಡೆ ಬರ್ಬೇಕು. ಒಳಗಡೆ ದೋಸೆ ಇಡ್ಲಿ ಸಿಕ್ಕೇ ಸಿಗುತ್ತೆ ಸರ್. ಮತ್ತೆ ನಾ ಹೋಟೆಲ್ಗೆ ಬರ್ಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಚಾಮರಾಜಪೇಟೆ ಭಾರತೀಯ ವಿದ್ಯಾಪೀಠ ಸ್ಕೂಲ್ ಅಂತ ಹಾಕಿದ್ರೆ ಅದ್ರ ಅಪೋಸಿಟೇ ನಮ್ದು. ಅಪೋಸಿಟ್ ಭಾರತೀಯ ವಿದ್ಯಾಪೀಠ ಸ್ಕೂಲ್. ಅಪೋಸಿಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸರ್ ಈ ದೋಸೆ? 90 ಶಾವಿಗೆ ಮತ್ತೆ ದೋಸೆ. ಮೋಹನ್ ಇಡ್ಲಿ ದೋಸೆಯಲ್ಲಿ ದೋಸೆನೂ ಫೇಮಸ್ಸು ಹಾಗೂ ಇಡ್ಲಿನೂ ಫೇಮಸ್ಸು, ಜೊತೆಗೆ ಶಾವಿಗೆ ಬಾತು ಕೂಡ ಫೇಮಸ್ಸು. ಸೊ ಶಾವಿಗೆನೂ ಕೂಡ ಒತ್ತಿ ಮಾಡುವಂಥದ್ದು, ಯಾವುದೇ ರೀತಿ ರೆಡಿ ತಂದು ಇವರು ಶಾವಿಗೆ ಮಾಡೋದಿಲ್ಲ. ಸೊ ಶಾವಿಗೆ ನೋಡೋದಕ್ಕೆ ಅದ್ಭುತವಾಗಿತ್ತು. ಶಾವಿಗೆ ಅಂದರೆ ಮಸಾಲೆ ದೋಸೆ ತೊಗೊಂಡಿದ್ದೀನಿ, ಮಸಾಲೆ ದೋಸೆಗೆ ಶಾವಿಗೆ ಹಾಕಿ ಕೊಟ್ಟಿರ್ತಾರೆ. ಶಾವಿಗೆನೂ ಸಪ್ರೇಟಾಗಿ ತೊಗೋಣ ಅಂದ್ಕೊಂಡೆ. ಇನ್ನೇನು ಎರಡು ಬೇರೆ ಬೇರೆ ತೊಗೊಳೋದು, ಎರಡು ಜೊತೆಲಿ ತೊಗೋಣ, ಎರಡು ಜೊತೆಲಿ ಸಿಗುತ್ತೆ ಅಂದ್ಬಿಟ್ಟು ರಪ್ಪ ಅಂತ ತೊಗೊಂಡಿದ್ದೀನಿ. ಅದಕ್ಕೆ ಚಟ್ನಿ ಕೊಟ್ಟಿದ್ದಾರೆ, ಗಟ್ಟಿ ಚಟ್ನಿನೂ ಇದೆ ಹಾಗೂ ಈರುಳ್ಳಿ ಚಟ್ನಿ. ಟೊಮೊಟೊ ಚಟ್ನಿ ಅಲ್ಲ ಅದು, ಕಲರ್ ನೋಡಿದಾಗ ನಾನು ಟೊಮೊಟೊ ಚಟ್ನಿ ಅಂದ್ಕೊಂಡೆ. ಈರುಳ್ಳಿ ಚಟ್ನಿ ಅಂತೆ. ಈರುಳ್ಳಿನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿರ್ತಾರಂತೆ. ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ತೊಗೊಂಬಿಡೋಣ. ಮತ್ತು ಆಲೂಗಡ್ಡೆ ಪಲ್ಯ ಕೂಡ ಉಂಟು. ಸೊ ಶಾವಿಗೆ ಮತ್ತು ದೋಸೆ, ಕೆಂಪು ಖಾರನೂ ಹಾಕಿರ್ತಾರೆ ಮತ್ತು ಚಟ್ನಿನೂ ಬಳಸ್ತಾರೆ, ದೋಸೆಗೆ ತುಪ್ಪನೂ ಹಾಕ್ತಾರೆ. ನನಗೆ ಅದು ಬಲೆ ಇಷ್ಟ ಆಯಿತು, ಇನ್ನೊಂಥರ ಚೆನ್ನಾಗಿರುತ್ತೆ. ಈ ಕಡೆ ದೋಸೆ ಟೇಸ್ಟು ಸಿಗ್ತಾ ಇರುತ್ತೆ, ಈ ಕಡೆ ಶಾವಿಗೆ ಬಾತ್ ಟೇಸ್ಟು ಸಿಗ್ತಾ ಇರುತ್ತೆ. ಎರಡು ಮಿಕ್ಸು ಫೀಲಿಂಗೇ ಮಿಕ್ಸ್ ಥರ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ. ಶಾವಿಗೆ ಬಾತ್ ಅಂದಾಗ ಲೈಟಾಗಿ ಆ ಒಂದು ಹುಳಿನೂ ಸಿಗುತ್ತೆ, ನಿಂಬೆಹಣ್ಣು ಬೇರೆ ಬಳಸಿರ್ತಾರೆ ಅನ್ಸುತ್ತೆ ಮೇ ಬಿ. ಸೊ ಹಾಗಾಗಿ ಆ ಒಂದು ಹುಳಿ ಕೂಡ ಸಿಗುತ್ತೆ. ಇನ್ನು ಕಡಲೆಬೇಳೆ ಬೇರೆ ಬಳಸಿದ್ದಾರೆ, ಸೊ ಅದು ಕೂಡ ಕಟುಂಬ ಕಟುಂಬ ಅಂತ ಸಿಗುತ್ತೆ. ಇನ್ನು ದೋಸೆ ಅಂತ ಬಂದಾಗ ಆ ತುಪ್ಪದ ಘಮನೇ ನಿಮಗೆ ಜಾಸ್ತಿ ಇಷ್ಟ ಆಗೋಂಥದ್ದು. ಮತ್ತು ಇನ್ನು ಗರ್ಗರಿಯಾಗೂ ಸಿಗುತ್ತೆ, ಚೆನ್ನಾಗಿದೆ ದೋಸೆನೂ ಸೂಪರ್. ಆಲೂಗಡ್ಡೆ ಪಲ್ಯ ಬೇರೆ ಹಾಕಿರ್ತಾರೆ, ಅದು ಕೂಡ ಚೆನ್ನಾಗಿದೆ. ಚಟ್ನಿ ಏನು ಬೇಕೇ ಆಗಿಲ್ಲಪ್ಪ, ಆಲೂಗಡ್ಡೆ ಪಲ್ಯ ಇದೆ, ಶಾವಿಗೆ ಬಾತ್ ಇರುತ್ತೆ. ಸೊ ಜೊತೆಲೇ ಸೇರಿಸಿ ತಿಂದುಬೋದು. ಚೆನ್ನಾಗಿದೆ. ಸಂಜೆ ಮಾತ್ರ ನಿಮಗೆ ಶಾವಿಗೆ ದೋಸೆ ಎಲ್ಲ ಸಕ್ಕತ್ತಾಗಿರೋಂಥ ತಿಂಡಿಗಳು ಸಿಗುತ್ತೆ. ಇಡ್ಲಿನೂ ಅತಿ ಹೆಚ್ಚು ಹೋಗುತ್ತೆ, ಇಡ್ಲಿನೂ ನೀವು ಟ್ರೈ ಮಾಡ್ಬೋದು. ಇಡ್ಲಿ ಟ್ರೈ ಮಾಡಲಿಲ್ಲ, ದೋಸೆ ಹಾಗೂ ಬಾತು ಅಂದರೆ ಶಾವಿಗೆ ಬಾತು ಫೇಮಸ್ ಅಲ್ವಾ. ಸೊ ಹಾಗಾಗಿ ಅವೆರಡನ್ನು ಅಂದರೆ ಅವೆರಡೂ ಒಟ್ಟಿಗೆ ತೊಗೊಂಬಿಟ್ಟೆ, ಚೆನ್ನಾಗಿದೆ, ಕೈ ಸುಡ್ತಾ ಇದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.